ಅಳತೆಯಿಲ್ಲದೆ ನಿನ್ನ ಮಾಯ ಅರಿತವರಾರು ಹೇಳಯ್ಯ, ಅರಿತವರಾರು ಹೇಳಯ್ಯ.
ಹೇಳಿದ ಮೇಲೆ ನನ್ನ ಮಾತನ್ನು ತಿರಸ್ಕರಿಸಿದ ಮೇಲೆ ಒಂದು ಕ್ಷಣವೂ ಈ ಮಠದಲ್ಲಿ ಮಠದಿಂದ ಹೊರಗೆ ನಿಂತ ಸಿದ್ದಪ್ಪ ಜಗಳಗಳ ನನ್ನ ಮನೆ ಹಾಳಾಯಿತು, ನನ್ನವರೆಲ್ಲರೂ ನಾಶವಾದ, ನಾನು ಯಾರನ್ನು ಸೇರಿ ಬದುಕು ಈ ಮಠ ಬಿಟ್ಟು ಹೋಗಿ ತಂದೆ ರಾಜಪ್ಪಾಜಿ ಎಲ್ಲರ ಪಾದಕ್ಕೂ ಬಿದ್ದಿದ್ದಾನೆ ಸಿದ್ದಪ್ಪಾಜಿ, ಯಾರಾದ್ರೂ ನನ್ನ ಪ್ರಾಣ ಉಳಿಸಿ, ಅದು ಕೂಡ ಪ್ರಯಾಣವನ್ನು ಉಳಿಸಿ, ಯಾರು ಉತ್ತರ ಹೇಳೋದಿಲ್ಲ. ಸಿದ್ದಪ್ಪಾಜಿ ಗುರು ಮಾತಿ ಯಾವ ಶಿಷ್ಯ ಮಕ್ಕಳು ಉತ್ಪತ್ತಿ ಉತ್ತರ ಹೇಳುವಂತಿಲ್ಲ. ಹೌದು ಗುರು ಆಗ್ಲಿಕ್ಕೆ ಅದು ಗುರು ಭೋಗ ಬಂದ ಅವ ನೀನು ಹೀಗೆ ಹೇಳ್ತಿರುವೆಯ? ಹೌದು ಅಲ್ಲಿ ನಾನು ಸತ್ತು ಹೋದ ಇಲ್ಲ ಇಲ್ಲ, ನೀನು ಸಾಯಿದ್ರೆ ನನ್ನ ಮಾತನ್ನೇ ಕೇಳಿ. ಹೌದಲ್ಲ, ನಿನ್ನನ್ನು ಕಳಿಸಿ ನಾವು ಎಲ್ಲರೂ ಮಠದಲ್ಲಿ ನೆಮ್ಮದಿ ಆಗಿರ್ತೀವಿ ಅಂದ್ಕೊಂಡಿಯೇನೋ? ಇಲ್ಲ ಇಲ್ಲ, ನೀನು ಮುಂದೆ ಮುಂದೆ ನಡೆಯಿ. ಹಾಗಾದ್ರೆ ಯಾರ್ಯಾರು ಬರ್ತಾರೆ ತಾಯಿ ನನ್ನ ಜೊತೆಯಲ್ಲಿ? ಕೇಳಿಸಿದ್ದು ಬಸವಂಗದಲ್ಲಿ ಬಸವಣ್ಣ ಬರ್ತಾರೆ, ಕಪ್ಪದ ಬಟ್ಟಲ್ಲಿ ತಂದೆ ರಾಜಪ್ಪಾಜಿ ಬರ್ತಾರೆ, ಕಡ್ಡಾಯದ ಮ್ಯಾಲೆ ಹರೆಯ ನೋಡ್ತಾರೆ.